ದಲಿತ ಮಹಿಳೆ ಎಂಬ ಕಾರಣಕ್ಕೆ ಗಂಡ ತನ್ನ ಪತ್ನಿಯನ್ನೇ ಮನೆಯಿಂದ ಹೊರಹಾಕಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದಿದೆ. ಇನ್ನು ತನ್ನ ಗಂಡ ಮನೆಯಿಂದ ಹೊರಹಾಕಿದ್ದಾನೆ ಎಂದು, ನನಗೆ ಅನ್ಯಾಯವಾಗಿದೆ, ನ್ಯಾಯ ಸಿಗಬೇಕು ಎಂದು ನೊಂದ ಮಹಿಳೆ ಸುಮಾ ಗುಂಡ್ಲುಪೇಟೆ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನೊಂದ ಮಹಿಳೆಯನ್ನು ಯಡಿಯಾಲ ಮೂಲದವರು ಎನ್ನಲಾಗಿದ್ದು, 2019ರಲ್ಲಿ ಕಗ್ಗಳದ ಹುಂಡಿ ಗ್ರಾಮದ ಶಿವಾನಂದ ಎಂಬುವವರು ನನ್ನನ್ನು ವಿವಾಹವಾಗಿದ್ದರು. ತಮ್ಮ ಮನೆಗೆ ಕರೆದುಕೊಂಡು ಬಂದು ಲಿಂಗಧಾರಣೆ ಕೂಡ ಮಾಡಿದ್ರು. 3 ವರ್ಷಗಳು ಕಳೆದಿವೆ, ಈಗ ಮನೆಯಿಂದ ಹೊರಹೋಗು, 30,000 ಹಣ ಕೊಡ್ತೀನಿ ಎಂದೇಳಿ ನನ್ನನ್ನು ಹೊರಹಾಕಿದ್ದಾನೆ. ಈ ಕಿರುಕುಳ ಸಂಬಂಧ ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ, ಹೀಗಾಗಿ ನನಗೆ ನ್ಯಾಯ ಸಿಗಬೇಕೆಂದು ತಹಶೀಲ್ದಾರ್ ಕಚೇರಿ ಮುಂದೆ ನೊಂದ ಮಹಿಳೆ ಪ್ರತಿಭಟನೆ ನಡೆಸಿದ್ದಾರೆ. ಆಗಿ 3 ವರ್ಷ ಲಿಂಗಲ್ಲಿ ಹಾಕ್ಸಿ ಮತ್ತೆ ಮನೇಲಿ 3 ವರ್ಷ ಇಟ್ಕೊಂಡು ಮತ್ತೆ ಇದ್ದಂಗೆನೆ ಹಿಡ್ಕೊಂಡು ಹೊಡಿಯೋದು, ಗಾಂಜಾ ಕುಡಿಯೋದನ್ನು, ಗಾಂಜಾ ಕುಡಿದ್ಬಿಟ್ಟು ಮತ್ತೆ ಹಿಡ್ಕೊಂಡು ತೋಟದಲ್ಲ ಎಲ್ಲಂದ್ರೆ ಎಲ್ಲಂದ್ರೆ ಬಿದ್ಕೊಳ್ಳೋದು, ಮತ್ತೆ ಯಾರಿಗಾರು ಹೇಳಿದ್ರೆ ಅವ್ರು ಕೊಚ್ಚಾಕ್ತೀನಿ, ಸಾಯಿಸ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಎದುರಿಸೋದು. ಮತ್ತೆ ನಮ್ಮ ತಾಯಿ ಕಡೆಯವ್ರು ಕರೆಸಿದ್ರೆ ನಮ್ಮ ತಾಯಿಗೆ ಬೇಗೂರಲ್ಲಿ ಜೋಡ್ ತಗೊಂಡೆಲ್ಲ ಹೊಡ್ದ, ಜೋಡ್ ತಗೊಂಡು ಹೊಡೆದು ಮತ್ತೆ ನಂದು 13 ವರ್ಷ ಮೊಬೈಲ್ ಎಲ್ಲ ಹೊಡ್ದಾಕಿ ಮತ್ತೆ ನಿಮ್ಮ ಮಕ್ಕಳೆಲ್ಲ ರತ್ತ ಮುಕ್ಕೊಂಡು ಸಾಯ್ಲಿ, ನಿಮ್ಮನ್ನು ಹಾಳಾಗ್ಲಿ ಅಂದ್ಬಿಟ್ಟು ಲಿಂಗ ಬಟ್ಟೆ ಬಿಚ್ಚಿಕೊಂಡು ಮತ್ತೆ ಬರೀ ಬೆತ್ತಲ್ಲೇನೆ ಲಿಂಗ ತಂದು ಹುರ್ಬೋದು, ನೀನು ಹಾಳಾಗು, ನಿಮ್ಮ ಮನೆ ಹಾಳಾಗ್ಲಿ ಅಂತ. ಮತ್ತೆ ಏನಾರು ಯಾರಿಗಾರು ಹೇಳಿದ್ರೆ ಮತ್ತೆ ನಮ್ಮ ಭಾವ ನಮ್ಮ ಮಕ್ಕಳನ್ನೆಲ್ಲ ನಮ್ಮ ಮಕ್ಕಳ ಮಗಳನ್ನ ಕಟ್ಕೊಂತೀನಿ ಅಂತ ಎಲ್ಲ ಹೇಳಿದೆ ಸರ್. ನಿಮ್ಮ ಮಕ್ಕಳ ನಿಮ್ಮ ಭಾವ ನಿನ್ನ ಫೋನ್ ಮಾಡಿ ಮಾತಾಡಿದ್ದಿಲ್ಲ, ನಮ್ಮ ವಿಚಾರ ಯಾರಿಗೂ ಹೇಳೋಂಗಿಲ್ಲ, ಹಂಗಾದ್ರೆ ನಿಮ್ಮ ಮಕ್ಕಳ ಮಗಳ ಬಂದು ನನ್ನ ಜೊತೆ ನಿಮ್ಮ ಮಕ್ಕಳು ಮಾಡ್ಕೊಬೇಕು, ಒಂಥರ ವಿಚಿತ್ರವಾಗಿ ಮಾತಾಡೋ ಸರ್. ಆಮೇಲೆ ನಿನ್ ಕೀಳು ಜಾತಿ ನಾಯಿ ನಾಯಿಗಿಂತ ಕೀಳು ನೀನು ಅಂದ್ಬಿಟ್ಟು ಜೋಡ್ ಕಾಲೆಲ್ಲ ಒದ್ದು ಹೊರಗಡೆ ಹಾಕೋದಿಲ್ಲ. ಮತ್ತೆ ನಾನು ಮುಡ್ಸ್ಕೊಂಡಿದ್ದೆ 3 ವರ್ಷ ಮಾಡಿ ಕೊಟ್ಟು ಕೊಂಬ್ಸನ್ನೆಲ್ಲ ಅಡುಗೆ ಮಾಡಿಕೊಟ್ಟಿದ್ದೀನಿ ಸರ್. ಅವ್ರ ಅಕ್ಕನ ಮಗಳದು ಕೊಂಬ್ಸನು ಗಂಡನ ಕಡೆಯವ್ರು ಬಂದಿರೋ ಗಂಟ ಅಡುಗೆ ಎಲ್ಲ ಮಾಡಿ ಮತ್ತೆ ಎಲ್ಲರೂ ಅವ್ರ ಕಡೆ ರಿಲ್ಯಾಕ್ಸನ್ನೆಲ್ಲ ಊಟ ಮಾಡಿದ್ದಾರೆ. ಈಗ 2-3 ಸತಿ ತರಕಾರಿ ಟೇಷನ್ನಲ್ಲಿ ಕಂಪ್ಲೀಟ್ ಆಗಿ ಮನೇಲಿ ಇರಬೇಡ ಹೋಗಂತಲ್ಲ ವೈಚಲ್ಲ ಹಾಕಿದ್ರು ಸರ್. ಮತ್ತೆ ದಿಲೀಪ, ಕಿರಣ, ಸುಧಾಕ ಮತ್ತೆ ನಂದ ನೀನು ಹಾಕ್ಸಿಟ್ಟು ತುಂಬ ನನಗೆ ಕುರ್ಕುಳ ಕೊಡ್ತಾರೆ, ಕ್ಯೂರ್ ಜಾಗಿ ನಿಂತಿದ್ರೆ ನಮ್ಗೆ ಅವಮಾನ ಆಗುತ್ತೆ, ಹೋಗಂದ್ಬಿಟ್ಟು ನೈಟೆಲ್ಲ ಕರೆಂಟ್ ಕಿತ್ತಾಕಿ ಮತ್ತೆ ಎಲ್ಲ ಬೀಗ ಹಾಕೊಂಡು ತೋಟದಲ್ಲಿ ಬಿಸಾಕಿ ಮತ್ತೆ ನೈಟ್ ಎಲ್ಲ ಎದುರಿಸ್ತಾರೆ ಸರ್. ನನ್ನ ನಾಯಿ ತರಿಸ್ಕೊಡಿ ಕಗ್ಗಲಗುಂಡಿ ಸರ್. ನಂದ ಕಗ್ಗಲಗುಂಡಿ ರಾಜಪ್ಪನ ಮಗ ನಂದ ಅಂದ್ಬಿಟ್ಟು ನನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದಾರೆ. 3 ವರ್ಷದಿಂದ ಮನೇಲೆ ಇರಿಸ್ಕೊಂಡಿತ್ತು, ಇವಾಗ ನಿಂತಿವ್ರ ಜೊತೆ ನಮ್ಗೆ ಅವಮಾನ ಆಗುತ್ತೆ, ನೀನು ಇರಬೇಡ ಅಂದ್ಬಿಟ್ಟು 20-30 ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಅವ್ರು ಲಾಯರ್ ಕೊಟ್ಟು ಸೈನ್ ಮಾಡ್ಬಿಟ್ಟು ಅಂದ್ಬಿಟ್ಟು ರಾತ್ರಿ 8:30 ನನ್ನ ಗುಂಡ್ಲುಪೇಟೆಯಲ್ಲಿ ಬಿದ್ದುಬಿಟ್ಟು ಹೊರಟೋದ್ರು ಸರ್. ನಾನು ನಡ್ಕೊಂಡು ಮನೆಗೆ ಹೋದೆ, ಮನೇಲಿ ಎಲ್ಲ ಬೀಗ ಹಾಕೊಂಡು ಹೊಂಟೋಗಿದ್ರು ಎಲ್ಲರೂ ಆ ತೋಟದ ಮನೇಲಿ ಎಲ್ಲ ಎದುರಿಸಿ ನನ್ನ ಸಾಯಿಸ್ತೀನಿ ಅಂತ ಎದುರಿಸಿ ಅವ್ರು ಕರ್ಕೊಂಡು ಪೊಲೀಸ್ ಕಳಿಸಿ ನಾನು ನೈಟೆಲ್ಲ ಹೊಸ್ಕೊಂಡಿದ್ದು ಬೆಳಗ್ಗೆ ಎದ್ದು ಬಂದಿದ್ದೀನಿ ಸರ್. ನಾನು ನಾಯಿ ತೋರಿಸ್ಬೇಕು ಯಡಿಯಾಲ ಜಲಸ್ಮಿ ಕೊಟ್ಟಿದ್ದ ಕಗ್ಗಲಗುಂಡಿ ನಂದ ರಾಜಕುಮಾರಿಗೆ ನಂದನ್ನು ಬೆಕ್ಸಿ ಸರ್. ಮದುವೆ ಆಗಿ ಮತ್ತೆ 3 ವರ್ಷ ಅಲ್ಲೇ ಇದ್ದೆ, 3 ವರ್ಷದಿಂದ ಮನೇಲೇ ಇರಿಸ್ಕೊಂಡು ಮತ್ತೆ ಇವಾಗ ದಿಲೀಪ, ಕಿರಣ, ನಂದ 3 ಸೀಟು ಸೇರ್ಕೊಂಡು ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಸರ್ ನನ್ನ ಕೀಳು ಜಾತಿ ಅಂದ್ಬಿಟ್ಟು 30 ರೂಪಾಯಿ ಕೊಡ್ತೀವಿ ಎತ್ಕೊಂಡಿಟ್ಟು ಅವ್ರು ಲಾಯರ್ ಪೇಪರ್ ಸೈನ್ ಮಾಡ್ಬಿಟ್ಟು ಅಂದ್ಬಿಟ್ಟು ರಾತ್ರಿ ನನ್ನ ಕರ್ಕೊಬಂದು ಕಡೆಯಲ್ಲಿ 8:30 ಸರ್ ಇಲ್ಲಿಂದ ನಡ್ಕೊಂಡು ಹೋಗಂಟ ಮನೆಗೆಲ್ಲ ಒಂದು ಬೀಗಗಳು ಹಾಕೊಂಡು ತೋಟದ ಮನೆಗೆ ಸರ್ ಕರೆಂಟೆಲ್ಲ ಕಿತ್ತಾಕ್ಬಿಟ್ಟು ನೈಟೆಲ್ಲ ಎದುರಿಸ್ತೀರಿ ಸರ್ ಸಾಯಿಸ್ಬಿಟ್ಟಿನ ಹಂಗೆ ಹಿಂಗೆ ಅಂತೆಲ್ಲ ಅದನ್ನು ನಾವು ಇಸ್ಕೊಂಡಿದ್ದು ಬೆಳಗ್ಗೆ ನಾಯಕ್ ಸರ್.